ಸರ್ಕಾರ ಬೀಳಿಸೋದಕ್ಕೆ 50 ಶಾಸಕರಿಗೆ 50 ಕೋಟಿ ಆಫರ್ ಕೊಟ್ಟಿದೆ ಬಿಜೆಪಿ ಎನ್ನುವ ಹೊಸ ಬಾಂಬ್ ಸಿಡಿಸಿದ್ದಾರೆ. ಈ ಮಧ್ಯೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ವಿರುದ್ಧ ಮತ್ತೊಂದು ಆರೋಪ ಕೇಳಬರ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಹೊಸ ಸಾಕ್ಷ್ಯವನ್ನ ಪ್ರಕಟಿಸಿದ್ದಾರೆ. ಸಿಎಂ ಪ್ರಭಾವದ ಬಗ್ಗೆ ಸ್ನೇಹಮಯಿ ಕೃಷ್ಣ ಅವರ ಪೋಸ್ಟ್ ಇತ್ತು. ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿದ್ದಕ್ಕೆ ದಾಖಲೆ ಇದೆ ನೋಡಿ, ಇದು ದೃಢೀಕೃತ ದಾಖಲೆಗಳು ಅಂತ ಸ್ನೇಹಮಯಿ ಕೃಷ್ಣ ಪೋಸ್ಟ್ ಹಾಕಿದ್ದಾರೆ. ಎರಡೂ ದಾಖಲೆಗಳಲ್ಲಿನ ದಿನಾಂಕಗಳನ್ನ ಗಮನಿಸಿ, ಅರ್ಜಿ ನೀಡೋ ಒಂದು ದಿನದ ಮೊದಲೇ ಶುಲ್ಕ ಪಾವತಿಯಾಗಿದೆ. ಈ ರೀತಿ ಪಾವತಿಗೆ ಯಾವ ಕಾನೂನು ಅವಕಾಶ ಇದೆ? ಅಧಿಕಾರಿಗಳ ಮೇಲೆ ನಿಮ್ಮ ಪ್ರಭಾವ ಬೀರಿದ್ದಕ್ಕೆ ಇದು ಸಾಕ್ಷ್ಯ ಅಂತ ಸ್ನೇಹಮಯಿ ಕೃಷ್ಣ ದಾಖಲೆ ಸಮೇತ ಆರೋಪಿಸ್ತಾ ಇದ್ದಾರೆ. ದೃಢೀಕೃತ ದಾಖಲೆಗಳು ಅಂತ ಸ್ನೇಹಮಯಿ ದಾಖಲೆ ಸಮೇತ ಪೋಸ್ಟ್ ಹಾಕಿದ್ದಾರೆ. ಆ ದಾಖಲೆಗಳಲ್ಲಿರುವಂತಹ ದಿನಾಂಕಗಳನ್ನು ಅವರು ಹೈಲೈಟ್ ಮಾಡ್ತಿದ್ದಾರೆ. ಎರಡು ದಾಖಲೆಗಳಲ್ಲಿನ ದಿನಾಂಕಗಳನ್ನು ಗಮನಿಸಿ ಅಂತಾರೆ. ಅಂದರೆ ಅರ್ಜಿಯನ್ನು ಕೊಡಲಾಗಿತ್ತು, ಆ ಅರ್ಜಿ ಕೊಡೋ ಒಂದು ದಿನದ ಮೊದಲೇ ಶುಲ್ಕ ಪಾವತಿಯಾಗಿದೆ. ಇದು ಹೇಗೆ ಸಾಧ್ಯ? ಸಿದ್ದರಾಮಯ್ಯ ಅವರ ಪ್ರಭಾವ ಇಲ್ಲದೆ ಇದಾಗುತ್ತಾ? ಈ ರೀತಿ ಪಾವತಿ ಮಾಡೋದಕ್ಕೆ ಯಾವ ಕಾನೂನಲ್ಲಿ ಅವಕಾಶ ಇದೆ? ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿಬಂದ ಆರೋಪವೇ ಅದು. ಅವರ ಪ್ರಭಾವದಿಂದ 14 ಸೈಟ್ಗಳನ್ನು ಕೊಡಲಾಯಿತು ಅಂತ, ಅದಕ್ಕೆ ಸಾಕ್ಷ್ಯ ಅನ್ನೋ ರೀತಿಯಲ್ಲಿ ಈ ದೃಢೀಕೃತ ದಾಖಲೆಗಳಿವೆ ನೋಡಿ ಅಂತ ಸ್ನೇಹಮಯಿ ಮತ್ತೊಂದು ಆರೋಪ ಮಾಡಿ ದಾಖಲೆ ಸಮೇತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇದು ಸಿಎಂ ವಿರುದ್ಧ ಕೇಳಿಬರ್ತಾ ಇರುವ ಮತ್ತೊಂದು ಪ್ರಮುಖವಾದಂತಹ ಆರೋಪ. ಪೋಸ್ಟ್ನಲ್ಲಿ ಏನಿದೆ, ಆ ಪೋಸ್ಟ್ನಲ್ಲಿ ಎರಡು ದಾಖಲೆಗಳನ್ನು ಅವರು ಪ್ರೊವೈಡ್ ಮಾಡ್ತಾರೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.